ಸಮರ್ಪಣಾ ಸೇವಾ ಟ್ರಸ್ಟ್ ವತಿಯಿಂದ ಕೊರೋನಾ ಸೋಂಕು ಹಿನ್ನೆಲೆ ಮೈಸೂರು ಜಯನಗರ ಸುತ್ತಮುತ್ತ ಇರುವ ಬಡ ಕುಟುಂಬಗಳಿಗೆ ಟ್ರಸ್ಟ್ನ ಅಧ್ಯಕ್ಷ ಕುಮಾರ್ ಹಾಗೂ ಸದಸ್ಯ ಶಿವಕುಮಾರ್ ಆಹಾರ ವಿತರಿಸಿದರು. ಸಮರ್ಪಣಾ ಸೇವಾ ಟ್ರಸ್ಟ್ ಮೈಸೂರಲ್ಲಿ ಸತತ 2 ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಮೈಸೂರಿನ ಸುತ್ತಮುತ್ತಲಿನ ಚೌಟ್ರಿ ಹಾಗೂ ರೆಸ್ಟೋರೆಂಟ್ ಹೋಟೆಲ್ಗಳಲ್ಲಿ ಮಿಕ್ಕಿರೋ ಆಹಾರಗಳನ್ನು ಎಲ್ಲ ಸ್ಲಮ್ಗಳಿಗೆ, ಭಿಕ್ಷುಕರಿಗೆ, ನಿರಕ್ಷತರಿಗಳಿಗೆ ಕೊಡ್ತಾ ಇದ್ದೀವಿ. ಆ ಜೊತೆಗೆ ಯಾವಾಗ ಈ ಕೊರೋನಾ ಎಂಬ ಇದು ರೋಗ ಬಂತೋ ಅವತ್ತು ದಿನಾಂಕ 23ರಿಂದ ಇಲ್ಲಿ ತನಕನೂ ದಿನನಿತ್ಯ 500 ಜನಕ್ಕೆ ಆಹಾರವನ್ನು ಕೊಡ್ತಾ ಇದ್ದೀವಿ. ಅದನ್ನು ಎಲ್ಲ ಎಲ್ಲೆಲ್ಲಿ ಸ್ಲಮ್ಗಳಿದೆಯೋ ಅವನ್ನು ಗುರುತಿಸ್ಕೊಂಡು ಅಂಥವ್ರಿಗೆ ಮಾತ್ರ ನಿರಕ್ಷತರಿಯವರಿಗೆ ಕೊಡ್ತಾ ಇದ್ದೀವಿ. ಸತತ ಇವತ್ತಿಗೆ ಸುಮಾರು ದಿನಗಳಿಂದ ನಾವು ಕೊಡ್ತಾ ಇದ್ದೀವಿ. ಇವತ್ತು ಈ ಸ್ಲಮ್ಮನ್ನು ನಾವು ಆಯ್ಕೆ ಮಾಡಿಕೊಂಡು ಈ ಇದಕ್ಕೆ ಕೊಡ್ತಾ ಇದ್ದೀವಿ. ನಾಳೆಗೆ ಇನ್ನೊಂದು ಏರಿಯಾನ ಕನೆಕ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ನಮಗೆ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಎಲ್ಲ ಭಾಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ನಮಗೆ ಎಲ್ಲೆಲ್ಲಿ ಸ್ಲಮ್ಗಳಿದೆಯೋ ನಮಗೆ ಇಂಥವ್ರು ಕೊಡಿ ಅಂತಂದಾಗ ನಾವು ಗುರುತಿಸ್ಕೊಂಡು ಅವ್ರಿಗೂ ಕೊಡ್ತಾ ಇದ್ದೀವಿ. ಇದನ್ನು ಮೈಸೂರಿನ ಸುತ್ತಮುತ್ತಲು ಎಲ್ಲ ಸ್ಲಮ್ಗಳಿಗೂ ಕೊಡ್ತಾ ಇದ್ದೀವಿ. ನಮ್ಮ ಟ್ರಸ್ಟಿಂದ ಏನಾಗ್ತಿದೆ ಅಂತಂದರೆ, ಕೆಲವರು ದಾನಿಗಳು ಅವ್ರ ಕೈಲಿ ಬಟ್ಟೆನೋ ರೇಷನ್ನೋ ಇದೆಲ್ಲ ಕೊಟ್ಟರೆ ನಮ್ಮ ಟ್ರಸ್ಟಿಂದ ನಾವು ತೊಗೊಂಡೋಗಿ ನಿರಾಶ್ರಿತಿ ಕೊಡ್ಬೋದು. ಸೊ ನಮ್ಮ ನಂಬರ್ ಹೇಳ್ತೀನಿ, ನಂಬರ್ ನೋಟ್ ಮಾಡ್ಕೊಳ್ಳಿ, 9611528477. ಈ ನಂಬರ್ಗೆ ಫೋನ್ ಮಾಡಿ ನಿಮ್ಮ ಮದುವೆ ಫಂಕ್ಷನ್ ಇರ್ಬೋದು ಅಥವಾ ಮನೇಲಿ ಏನಾದ್ರು ಪ್ರೋಗ್ರಾಮ್ ಇರ್ಬೋದು, ಅಲ್ಲಿ ಉಳಿದಂಥ ಊಟನ ಚೆಲ್ಲಬೇಡಿ, ವೇಸ್ಟ್ ಮಾಡಬೇಡಿ. ಅದು ನಿರಾಶ್ರಿತರಿಗೆ ಊಟ ಆಗುತ್ತೆ, ಅದು ಒಂದು ಟೈಮ್ ಊಟ ಆಗುತ್ತೆ. ಅದನ್ನು ಫೋನ್ ಮಾಡಿ ನೀವು ನಮಗೆ ಕೊಟ್ಟರೆ ಸೊ ನಾವು ಅದನ್ನು ತಗೊಂಡೋಗಿ